ಶ್ರೀ ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಶರಣ ಸಾಹಿತ್ಯ ಸಹೃದಯರೇ ನಾವು ಹಿಂದಿನ ಸಂಚಿಕೆಯಲ್ಲಿ ಕನ್ನಡದ ಮೊದಲ ವಚನಕಾರರು ಎನಿಸಿದ ಜೇಡರ ದಾಸಿಮಯ್ಯನವರ ಜೀವನ ಚರಿತ್ರೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತನಾಡುತ್ತಿದ್ದೆವು ಜೇಡರ ದಾಸಿಮಯ್ಯನವರು ಶ್ರೀಶೈಲಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಪುನಃ ತಮ್ಮ ಹುಟ್ಟೂರಾದ ಮದನೂರಿಗೆ ಬಂದು ತಮ್ಮ ಪತ್ನಿಯಾದಂತಹ ದುಗ್ಗಳಾದೇವಿಯವರ ಜೊತೆಯಲ್ಲಿ ಅನ್ಯೋನ್ಯವಾದ ದಾಂಪತ್ಯವನ್ನು ಮುನ್ನಡೆಸುತ್ತಾ ಇರುವಾಗ ಶಿವನು ಇವರನ್ನು ಪರೀಕ್ಷೆ ಮಾಡುವಂತಹ ಒಂದು ಸಂದರ್ಭವನ್ನು ನಾವು ಹಿಂದಿನ ಸಂಚಿಕೆಯ ಕೊನೆಯ ಸಂದರ್ಭದಲ್ಲಿ ನೆನಪಿಸಿಕೊಂಡಿದ್ದೆವು ದುಗ್ಗಳೆ ಮತ್ತು ದಾಸಿಮಯ್ಯನವರು 12 ವರ್ಷಗಳ ಕಾಲ ನೈದಂತಹ ದಿವ್ಯ ಅಂಬರವನ್ನು ತಮ್ಮ ಊರಿನ ಸಮೀಪದಲ್ಲಿಯೇ ಇದ್ದಂತಹ ಸಿದ್ದಾಪುರದ ಸಂತೆಗೆ ಆ ದಿವ್ಯ ಅಂಬರವನ್ನು ಬಟ್ಟೆಯನ್ನು ಕೊಂಡೊಯ್ದದ್ದು ಆ ದಿವ್ಯವಾದ ಬಟ್ಟೆಯನ್ನು ಸಿದ್ದಾಪುರದ ಸಂತೆಯಲ್ಲಿ ಯಾವ ಗ್ರಾಹಕರು ಕೊಂಡುಕೊಳ್ಳದು ಮುಂದೆ ಬರದೇ ಇದ್ದದ್ದು ಕೊಂಡುಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ದಾಸಿಮಯ್ಯನವರು ಸ್ವಲ್ಪ ಬೇಸರದಿಂದ ತಮ್ಮ ಬಟ್ಟೆಯನ್ನು ಹಿಂದಿರುಗಿ ತಮ್ಮ ಊರಿಗೆ ತೆಗೆದುಕೊಂಡು ಬರುತ್ತಿರುವಾಗ ವೃದ್ಧ ಜಂಗಮರೊಬ್ಬರು ಅವರಿಗೆ ಎದುರಾದ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತನಾಡಿದೆವು ಸಿದ್ದಾಪುರದ ಸಂತೆಯಿಂದ ಹಿಂದಿರುಗಿ ಬರುತ್ತಿದ್ದಂತಹ ದಾಸಿಮಯ್ಯನವರನ್ನು ಭೇಟಿಯಾದ ವೃದ್ಧ ಜಂಗಮ ಚಳಿಯಲ್ಲಿ ನಡುಗುತ್ತಾ ನನಗೆ ಏನಾದರೂ ಬಟ್ಟೆ ಇದ್ದರೆ ಕೊಡಿ ನಾನು ಒದ್ದುಕೊಳ್ಳಬೇಕಾಗಿದೆ ತುಂಬ ಚಳಿಯಲ್ಲಿ ನಾನು ನಡುಗ್ತಾ ಇದ್ದೇನೆ ಅಂತ ತೋರಿಸಿಕೊಂಡಾಗ ದಾಸಿಮಯ್ಯನವರು ಸ್ವಲ್ಪವೂ ಕೂಡ ಹಿಂದೆ ಮುಂದೆ ನೋಡದೆ ತಮ್ಮ ಬಳಿಯಲ್ಲಿದ್ದಂತಹ ದಿವ್ಯವಾದಂತಹ ಆ ಅಂಬರವನ್ನು ಆ ಬಟ್ಟೆಯನ್ನು ಆ ವೃದ್ಧ ಜಂಗಮರಿಗೆ ಕೊಟ್ಟು ಬಿಡುತ್ತಾರೆ ಸ್ವಲ್ಪವೂ ಮನಸ್ಸಿನಲ್ಲಿ ಅಳುಕದೆ ಕೊಟ್ಟಂತಹ ಸಂದರ್ಭದಲ್ಲಿ ಇವರ ಮನಸ್ಸನ್ನು ಪರೀಕ್ಷೆ ಮಾಡಿ ನೋಡಬೇಕು ಎನ್ನುವಂತಹ ಆ ವೃದ್ಧ ಜಂಗಮ ಆ ಬಟ್ಟೆಯನ್ನು ತೆಗೆದುಕೊಂಡು ಅಯ್ಯೋ ಸ್ವಾಮಿ ಇಂತಹ ಅಮೂಲ್ಯವಾದ ಬಟ್ಟೆ ನನಗೇಕೆ ಯಾವುದಾದರೂ ಹಳೆಯ ಬಟ್ಟೆಯನ್ನು ಕೊಡಿ ಸಾಕು ಅಂತ ಕೇಳಿದಾಗ ಪರವಾಗಿಲ್ಲ ಇದನ್ನೇ ಇಟ್ಟುಕೊಳ್ಳಿ ನನ್ನ ಬಳಿಯಲ್ಲಿ ಇರುವುದು ಇದೊಂದೇ ಬಟ್ಟೆ ಎಂದು ಹೇಳಿ ದಾಸಿಮಯ್ಯನವರು ಆ ದಿವ್ಯವಾದ ಬಟ್ಟೆಯನ್ನು ಅವರಿಗೆ ಕೊಟ್ಟಾಗ ಆ ಮುದುಕ ವೃದ್ಧ ಜಂಗಮ ಅದನ್ನು ತೆಗೆದುಕೊಂಡು ಹೊದ್ದುಕೊಳ್ಳುವುದರ ಬದಲು ಅದನ್ನು ಹರಿದು 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 ಚಿಂದಿ ಮಾಡುತ್ತಾನೆ ಆ ಅದರಲ್ಲಿ ಒಂದು ತುಂಡನ್ನು ತನ್ನ ಕೈಯಲ್ಲಿದ್ದಂತಹ ದಂಡಕ್ಕೆ ಸುತ್ತುತ್ತಾನೆ ಮತ್ತೊಂದು ತುಂಡನ್ನು ತನ್ನ ಶಿರಸ್ಸಿಗೆ ಸುತ್ತಿಕೊಳ್ಳುತ್ತಾನೆ ಮತ್ತೊಂದು ಹರಿದ ತುಂಡನ್ನು ತನ್ನ ಕಾಲಿನಲ್ಲಿ ಹುಣ್ಣಾಗಿ ಕೀವು ಸೋರುತ್ತಿರುವ ಆ ಗಾಯಕ್ಕೆ ಸುತ್ತುತ್ತಾನೆ ಉಳಿದ ಬಟ್ಟೆಯನ್ನು ಹರಿದು ಚಿಂದಿ ಚಿಂದಿ ಮಾಡುತ್ತಾನೆ ಇದೆಲ್ಲವನ್ನು ಪ್ರಶಾಂತ ಚಿತ್ತದಿಂದ ನೋಡುತ್ತಿದ್ದಂತಹ ದಾಸಿಮಯ್ಯನವರು ಸ್ವಲ್ಪವೂ ವಿಚಲಿತರಾಗದೆ ಸ್ವಾಮಿ ನಾನು ಬರಲೇ ಎಂದು ಕೇಳುತ್ತಾರೆ ಅಯ್ಯೋ ಹಸಿವಾಗಿದೆ ನನಗೆ ಹಸಿವಿನಿಂದ ನರಳುತ್ತಿರುವ ನನ್ನನ್ನು ಬಿಟ್ಟು ಹಾಗೆ ಹೋಗುತ್ತೀಯಾ ಅಂತ ಕೇಳಿದಾಗ ಆಯಿತು ಬನ್ನಿ ಹೋಗೋಣ ಅಂತ ಹೇಳಿ ಸ್ವಲ್ಪವೂ ಆ ಜಂಗಮನ ಬಗೆಗೆ ಕೋಪ ಮಾಡಿಕೊಳ್ಳದೆ ಬೇಸರ ಮಾಡಿಕೊಳ್ಳದೆ ಆ ವೃದ್ಧ ಜಂಗಮರನ್ನು ತಮ್ಮ ಮನೆಗೆ ಕರೆದುಕೊಂಡು ಬರುತ್ತಾರೆ ದಾಸಿಮಯ್ಯನವರು ಇದೆಲ್ಲವನ್ನು ಗಮನಿಸುತ್ತಾ ಬಂದ ವೃದ್ಧ ಜಂಗಮ ಇವರ ಮನೆಗೆ ಬರುತ್ತಾರೆ ಬಂದು ಎಲ್ಲ ವಿಚಾರವನ್ನು ದುಗ್ಗಳ ದೇವಿಯವರಿಗೆ ತಮ್ಮ ಪತ್ನಿಗೆ ದಾಸಿಮಯ್ಯನವರು ತಿಳಿಸುತ್ತಾರೆ ಆ ಪತ್ನಿಯೂ ಕೂಡ ಸ್ವಲ್ಪವೂ ಬೇಸರ ಮಾಡಿಕೊಳ್ಳದೆ ಬಂದ ಅತಿಥಿಗೆ ತಮ್ಮ ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳಿಂದ ಅಡುಗೆಯನ್ನು ಮಾಡಿ ಊಟಕ್ಕೆ ಬಡಿಸುತ್ತಾರೆ ಅತಿಥಿ ದೇವೋಭವ ಎಂದು ಭಾವಿಸಿದ್ದಂತಹ ಇಬ್ಬರು ದಂಪತಿಗಳು ಬಂದ ವೃದ್ಧ ಜಂಗಮನಿಗೆ ಸಂಪ್ರೀತವಾಗುವಂತೆ ಅವರಿಗೆ ಸಂತೋಷವಾಗುವಂತೆ ಅವರಿಗೆ ಅಡುಗೆ ಮಾಡಿ ಬಡಿಸುತ್ತಾರೆ ತಾವು 12 ವರ್ಷಗಳ ಕಾಲ ನೈದಂತಹ ಆ ದಿವ್ಯವಾದ ಬಟ್ಟೆಯನ್ನು ಹರಿದು ಚಿಂದಿ ಚಿಂದಿ ಮಾಡಿದಂತಹ ಮುದುಕನ ಮನಸ್ಸು ಸಂಪ್ರೀತವಾಗುವಂತೆ ನಡೆದುಕೊಳ್ಳುತ್ತಾರೆ ಇದೆಲ್ಲವನ್ನು ಗಮನಿಸಿದಂತಹ ವೃದ್ಧ ಜಂಗಮ ಇವರ ಈ ವರ್ತನೆಯಿಂದ ಇವರ ಈ ಸತ್ಕಾರದಿಂದ ಸಂಪ್ರೀತನಾಗಿ ಆನಂದ ತುಂಡಿಲನಾಗಿ ಇವರಿಗೆ ತವನಿಧಿಯನ್ನು ಕರುಣಿಸುತ್ತಾನೆ ಅಂದರೆ ಅಕ್ಷಯ ಪಾತ್ರೆಯನ್ನು ಕರುಣಿಸುತ್ತಾನೆ ಅಕ್ಷಯ ಪಾತ್ರೆಯನ್ನು ಕರುಣಿಸಿ ಅದೃಶ್ಯನಾಗುತ್ತಾನೆ ಆ ವೃದ್ಧ ಜಂಗಮ ಬಂದು ತಮಗೆ ತವನಿಧಿಯನ್ನು ಏನು ಕೊಡುತ್ತಾನೆ ಅದರ ಸಹಾಯದಿಂದ ಮುಂದೆ ದಾಸಿಮಯ್ಯ ಮತ್ತು ದುಗ್ಗಳೆಯವರು ದಾಸೋಹವನ್ನು ವ್ಯವಸ್ಥೆ ಮಾಡುತ್ತಾ ಅಂದರೆ ಶಿವಗಣ ಆರಾಧನೆಯನ್ನು ನಡೆಸುತ್ತಾ ದಾಂಪತ್ಯ ಜೀವನವನ್ನು ನಡೆಸುತ್ತಾ ಇರುತ್ತಾರೆ ಇದು ನಮಗೆ ದಾಸಿಮಯ್ಯನವರಿಗೆ ಸಂಬಂಧಪಟ್ಟ ಈ ಕತೆ ವಾಸ್ತವವೋ ಅವಾಸ್ತವವೋ ಎನ್ನುವುದಕ್ಕಿಂತ ದಾಸಿಮಯ್ಯ ಮತ್ತು ಅವರ ಪತ್ನಿಯಾಗಿರ್ತಕ್ಕಂಥ ದುಗ್ಗಳೆ ಅತಿಥಿಗಳನ್ನು ಸತ್ಕರಿಸುವ ವಿಚಾರದಲ್ಲಿ ಮತ್ತು ತಮ್ಮ ಕಾಯಕದಲ್ಲಿ ತಾವು ಯಾವ ರೀತಿ ದುಡಿಮೆಯನ್ನು ಮಾಡ್ತಾ ಇದ್ರು ಮತ್ತು ಅದರಿಂದ ಬಂದಂಥದ್ದನ್ನು ಹೇಗೆ ಸತ್ಪಾತ್ರರಿಗೆ ಅದನ್ನು ವಿನಿಯೋಗಿಸ್ತಾ ಇದ್ರು ಎನ್ನುವುದು ಇದರಿಂದ ನಮಗೆ ತಿಳಿದು ಬರ್ತದೆ ಈ ಕಥೆ ನಮಗೆ ಕ್ರಿಸ್ತಶಕ 13ನೇ ಶತಮಾನದಲ್ಲಿದ್ದ ಶಿವಕವಿ ಹರಿಹರ ಬರೆದಂತಹ ದಾಸಿಮಯ್ಯಗಳ ರಗಳೆಯಲ್ಲಿ ಲಕ್ಕಣದಂಡೇಶ ಎಂಬತಕ್ಕಂತಹ ಕವಿ ಬರೆದ ಶಿವತತ್ವ ಚಿಂತಾಮಣಿಯಲ್ಲಿ ಸಂಗ್ರಹವಾಗಿ
ಭೀಮಕವಿಯ ಬಸವಪುರಾಣದಲ್ಲಿಯೂ ಸ್ವಲ್ಪ ಸಂಗ್ರಹವಾಗಿ ಹಾಗೂ ಶಾಂತಲಿಂಗ ದೇಶಿಕ ಎಂಬ ಕವಿ ಬರೆದಂತಹ ಭೈರವೇಶ್ವರ ಕಾವ್ಯ ಕಥಾಸೂತ್ರ ರತ್ನಾಕರ ಎನ್ನುವ ಕಾವ್ಯದಲ್ಲಿ ಸ್ವಲ್ಪ ವಿವರ ವಿವರವಾಗಿಯೂ ಈಗ ನಾನು ಹೇಳಿದ ಕತೆ ಬಿತ್ತರಗೊಂಡಿದೆ. ಸಹೃದಯ ಬಂಧುಗಳೇ, ತವನಿಧಿಯನ್ನು ಶಿವನಿಂದ ಪಡೆದು ದಾಸೋಹವನ್ನು ನಡೆಸುತ್ತಾ ದಾಸಿಮಯ್ಯ ಮತ್ತು ದುಗ್ಗಳೆಯವರು ದಾಂಪತ್ಯ ಜೀವನವನ್ನು ಮುನ್ನಡೆಸುತ್ತಿರುವಾಗ ಇನ್ನೊಂದು ವಿಚಾರವನ್ನು ಇಲ್ಲಿ ನಾನು ಪ್ರಸ್ತಾಪಿಸಬೇಕು. ಶಾಂತಲಿಂಗ ದೇಶಿಕರ ಭೈರವೇಶ್ವರ ಕಾವ್ಯದಲ್ಲಿ ಈ ಒಂದು ಚಿಕ್ಕ ಕತೆ ಬಹಳ ಧ್ವನಿಪೂರ್ಣವಾಗಿ ಚಿತ್ರಿತವಾಗಿದೆ. ದಾಸಿಮಯ್ಯನವರ ಜೀವನಕ್ಕೆ ಸಂಬಂಧಪಟ್ಟ ಸಂದೇಶ ಶಾಂತಲಿಂಗ ದೇಶಿಕರ ಈ ಕಾವ್ಯದಲ್ಲಿ ಬಹಳ ಬಹಳ ಅರ್ಥಪೂರ್ಣವಾದ ರೀತಿಯಲ್ಲಿ ಚಿತ್ರಿತವಾಗಿದೆ. ಸುಖವಾಗಿ ದಾಂಪತ್ಯ ಜೀವನವನ್ನು ದಾಸಿಮಯ್ಯ ಮತ್ತು ದುಗ್ಗಳೆಯರು ನಡೆಸುತ್ತಿರುವ ಸಂದರ್ಭದಲ್ಲಿ ಆ ಮುದನೂರಿನಲ್ಲಿ ಅವರ ಹುಟ್ಟೂರು ನಮ್ಮ ಸುರಪುರ ತಾಲೂಕಿನ ಮುದನೂರು, ಅಲ್ಲಿ ಇವರು ದಾಂಪತ್ಯ ಜೀವನವನ್ನು ನಡೆಸುತ್ತಿರುವಾಗ ಆ ಊರಿನಲ್ಲಿದ್ದಂತಹ ಇಬ್ಬರು ಚರಮೂರ್ತಿಗಳು ಪರಸ್ಪರ ವಾದ ವಿವಾದವನ್ನು ನಡೆಸುತ್ತಾ ಇವರ ಮನೆಗೆ ಬರುತ್ತಾರೆ. ಅವರ ವಿಚಾರ ಏನೆಂದರೆ, ಇಬ್ಬರು ಯುವಕರು ಚರಮೂರ್ತಿಗಳವರು, ಅವರು ಒಬ್ಬ ಹೇಳುತ್ತಾನೆ, ವೈರಾಗ್ಯವೇ ಶ್ರೇಷ್ಠವಾದದ್ದು, ಮನುಷ್ಯನ ಜೀವನ ಸಾರ್ಥಕವಾಗಬೇಕಾದರೆ ನಾವು ವಿರಕ್ತರಾಗಿರಬೇಕು, ವೈರಾಗ್ಯವನ್ನು ಸಾಧಿಸಬೇಕು ಎನ್ನುವುದು ಒಬ್ಬನ ವಾದ. ಇನ್ನೊಬ್ಬ, ಇಲ್ಲ ಇಲ್ಲ, ವೈರಾಗ್ಯಕ್ಕಿಂತ ಅನುರಾಗದಿಂದ ಕೂಡಿದಂತಹ ಈ ನಮ್ಮ ಜೀವನವನ್ನು ಸಂಸಾರವನ್ನು ಮಾಡುತ್ತಾ ಇದನ್ನು ಸವಿಯಬೇಕು, ಸಂಸಾರವೇ ಶ್ರೇಷ್ಠವಾದದ್ದು ಎಂಬುದು ಒಬ್ಬನ ವಾದವಾದರೆ, ಇನ್ನೊಬ್ಬನದು ಇಲ್ಲ ಇಲ್ಲ, ನಾವು ವೈರಾಗ್ಯವನ್ನು ಹೊಂದಬೇಕು, ವಿರಕ್ತರಾಗಬೇಕು. ವೈರಾಗ್ಯ ಶ್ರೇಷ್ಠವೋ? ಈ ದಾಂಪತ್ಯ ಜೀವನವನ್ನು ಸವಿತಾ ಇರುವುದು, ಈ ಸಂಸಾರ ಸುಖ ಶ್ರೇಷ್ಠವೋ ಎಂಬುದೇ ಅವರ ಸಮಸ್ಯೆ. ಇಬ್ಬರು ವಾದ ಮಾಡ್ತಾ ಇರುವಾಗ ಆ ಊರಿನ ಹಿರಿಯರು ಹೇಳ್ತಾರೆ, ದಾಸಿಮಯ್ಯನವರ ಬಳಿಗೆ ಹೋಗಿ ನೀವು ಅವರ ಸಲಹೆಯನ್ನು ಪಡೆಯಿರಿ ಅಂತ ಹೇಳಿದಾಗ ದಾಸಿಮಯ್ಯನವರ ಮನೆಗೆ ಬರುತ್ತಾರೆ. ತಮ್ಮ ಮನೆಯಲ್ಲಿ ಮಗ್ಗದಲ್ಲಿ ಬಟ್ಟೆಯನ್ನು ನೇಯುತ್ತಾ ದಾಸಿಮಯ್ಯರು ಮನೆಯ ಜಗಲಿಯ ಮೇಲೆ ಕುಳಿತಿರುತ್ತಾರೆ. ಒಳ್ಳೆ ಮಠಮಠ ಮಧ್ಯಾಹ್ನದಲ್ಲಿ ಇಬ್ಬರು ಚರಮೂರ್ತಿಗಳು ಏದುಸಿರು ಬಿಡುತ್ತಾ ಬರುತ್ತಾರೆ. ಇವರು ಬಂದದ್ದನ್ನು ಕಂಡಂತಹ ದಾಸಿಮಯ್ಯನವರವರನ್ನು ಕರೆದು ಕೂರಿಸಿ ಸಮಾಧಾನ ಮಾಡಿ ಪಕ್ಕದಲ್ಲಿಯೇ ಇದ್ದ ಕುಂಭದಿಂದ ಅವರಿಗೆ ನೀರನ್ನು ಸ್ವಲ್ಪ ಬೆಲ್ಲವನ್ನು ಕೊಟ್ಟು ಅವರನ್ನು ಮೊದಲು ಸಮಾಧಾನ ಪಡಿಸಿ ಕುಳಿತುಕೊಳ್ಳಿ, ಏನು ನಿಮ್ಮ ತಕರಾರು, ಏನು ನಿಮ್ಮಿಬ್ಬರ ವಿವಾದ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಹೀಗೆ ಸ್ವಾಮಿ, ಈತ ಹೇಳ್ತಾನೆ ಸಂಸಾರ ಶ್ರೇಷ್ಠ ಅಂತ, ನಾನು ಹೇಳ್ತಾ ಇದ್ದೇನೆ ವೈರಾಗ್ಯವೇ ಶ್ರೇಷ್ಠ ಅಂತ, ಇದರಲ್ಲಿ ಯಾವುದು ಸರಿ, ತಮ್ಮಂತಹ ಅನುಭವಿಗಳಿಂದ ನಾವು ತಿಳಿದುಕೊಳ್ಬೇಕು ಅಂತ ಬಂದಿದ್ದೇವೆ ಅಂತ ಹೇಳಿದಾಗ, ಆಯಿತು ಆಯಿತು, ಕುಳಿತುಕೊಳ್ಳಿ, ನೀರು ಕುಡಿಯಿರಿ ಅಂತ ನೀರು ಕೊಟ್ಟು ಬೆಲ್ಲ ಕೊಟ್ಟು ಅವರ ದಣಿವನ್ನು ಆರಿಸಿ ಆ ಮಧ್ಯಾಹ್ನದಲ್ಲಿ ಬಂದಿರತಕ್ಕಂತಹ ಅವರನ್ನು ಜಗಲಿಯ ಮೇಲೆ ಕೂರಿಸಿ ಕುಳಿತುಕೊಳ್ಳಿ, ಒಂದೆರಡು ನಿಮಿಷ ಸುಮ್ಮನೆ ಕುಳಿತುಕೊಳ್ಳಿ ಅಂತ ಹೇಳಿ ತಮ್ಮ ಕಾಯಕದಲ್ಲಿ ನಿರತರಾಗುತ್ತಾರೆ. ಒಂದೆರಡು ಕ್ಷಣಗಳನ್ನು ಬಿಟ್ಟು ತಮ್ಮ ಪತ್ನಿ ಒಳಗೆ ಕೆಲಸ ಮಾಡ್ತಾ ಇದ್ದ ತಮ್ಮ ಪತ್ನಿ ದುಗ್ಗಳ ದೈವರನ್ನು ಕೂಗುತ್ತಾರೆ, ದುಗ್ಗಳೇ ಬಾ ಇಲ್ಲಿ ಅಂತ ಕರೆದಾಗ ದುಗ್ಗಳೇ ಮರು ಮಾತನಾಡದೆ ತಕ್ಷಣವೇ ಓಡೋಡಿ ಬಂದು ಏನು ಸ್ವಾಮಿ ಅಂತ ಕೇಳ್ತಾರೆ ದಾಸಿಮಯ್ಯನವರನ್ನು. ಇಗೋ, ನಾನು ಬಟ್ಟೆಯನ್ನು ನೇಯ್ತಾ ಇರುವಾಗ ಈ ನೂನಿನಿಂದ ಈ ಬಟ್ಟೆಯನ್ನು ನೇಯುವುದಕ್ಕೆ ಯಾಕೋ ಸ್ವಲ್ಪ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕತ್ತಲೆಯಾದಂತಿದೆ, ಸ್ವಲ್ಪ ದೀಪವನ್ನು ಹಚ್ಚಿಕೊಂಡು ಬಾ, ಎಣ್ಣೆ ದೀಪವನ್ನು ಹಚ್ಚಿಕೊಂಡು ಬಾ ಅಂತ ಹೇಳಿದರೆ ತಕ್ಷಣವೇ ಮನೆ ಒಳಗಡೆ ಹೋಗಿ ದುಗ್ಗಳಾದೇವಿ, ಅಂದರೆ ಇವರ ಪತ್ನಿ ದುಗ್ಗಳೆ, ಒಂದು ಸಣ್ಣ ದೀಪವನ್ನು ಹಚ್ಚಿಕೊಂಡು ಬಂದು ಸ್ವಾಮಿ ಅಂತ ಹೇಳಿ ಇವರ ಮಗ್ಗದ ಪಕ್ಕದಲ್ಲಿ ಒಂದು ಗಂಟನ್ನಿಟ್ಟು ಗಂಟಿನ ಮೇಲೆ ಆ ದೀಪವನ್ನು ಇಡುತ್ತಾರೆ. ಮಠಮಠ ಮಧ್ಯಾಹ್ನ, ಬೆಳಕು ಪ್ರಖರವಾಗಿದೆ, ಬಿಸಿಲು, ಇಂತಹ ಸಂದರ್ಭದಲ್ಲಿ ಆ ದೀಪವನ್ನು ಹಚ್ಚಿ ಇಟ್ಟು ಅವರು ಹೋಗುತ್ತಾರೆ ಒಳಗೆ. ಇದನ್ನು ದಾಸಿಮಯ್ಯ ಗಮನಿಸುತ್ತಲೇ ಪಕ್ಕದಲ್ಲಿದ್ದಂಥ ಇಬ್ಬರು ಚರಮೂರ್ತಿಗಳು ಇದನ್ನು ಗಮನಿಸುತ್ತಿರುತ್ತಾರೆ. ಒಂದೆರಡು ಕ್ಷಣಗಳನ್ನು ಬಿಟ್ಟು ಮತ್ತೆ ದುಗ್ಗಳೆ ಬಾ ಇಲ್ಲಿ ಅಂತ ಕರೆಯುತ್ತಾರೆ. ಏನು ಸ್ವಾಮಿ ಅಂತ ಮತ್ತೆ ದುಗ್ಗಳೆ ಬಂದರೆ, ನೋಡು, ನೀನು ಮೊನ್ನೆ ಎರಡು ದಿನಗಳ ಹಿಂದೆ ನೀನು ಅಟ್ಟು ಕೊಟ್ಟ ಅಟ್ಟು, ಅಂದರೆ ಅಡುಗೆ ಮಾಡಿ ಬಡಿಸಿದಂತಹ ಅಂಬಲಿ ಇದೆಯಲ್ಲ, ಈ ಅಂಬಲಿ ತುಂಬ ಬಿಸಿ ಇದೆ, ಕೈ ಸುಟ್ಟು ಬಿಟ್ಟಿತು. ನಿನ್ನೆಯಲ್ಲ, ಮೊನ್ನೆ ನೀನು ಅಟ್ಟು ನನಗೆ ಬಡಿಸಿದಂಥ ಅಡುಗೆ ಮಾಡಿ ಬಡಿಸಿದಂಥ ಈ ಅಂಬಲಿ ಕೈ ಸುಟ್ಟಿತು, ಇದನ್ನು ಸ್ವಲ್ಪ ಆರಿಸು ಅಂತ ಹೇಳುತ್ತಾರೆ. ಆಗ ಹೌದೇನು ಅಂತ ಹೇಳಿ ಪಕ್ಕದಲ್ಲಿಯೇ ಇದ್ದ ಒಂದು ಮೊರವನ್ನು ತೆಗೆದುಕೊಂಡು, ದವಸ ಧಾನ್ಯಗಳನ್ನು ಕೇರುವ ಮೊರ ಇದೆಯಲ್ಲ, ಆ ಮೊರವನ್ನು ತೆಗೆದುಕೊಂಡು ದುಗ್ಗಳೆ ಆ ಅಂಬಲಿಯನ್ನು ಆರಿಸುತ್ತಾ ಕುಳಿತುಕೊಳ್ಳುತ್ತಾರೆ. ಆರಿಸಿ ಕೊಟ್ಟು ಅಂಬಲಿಯನ್ನು ದಾಸಿಮಯ್ಯನವರ ಮುಂದಿಟ್ಟು ಹೊರಡುತ್ತಾರೆ. ಹೀಗೆ ಅವರು ಬಟ್ಟೆ ನೇಯುತ್ತಿರುವಾಗ ಪಕ್ಕದಲ್ಲಿ ಕುಳಿಸಿದ್ದ ಇಬ್ಬರು ಚರಮೂರ್ತಿಗಳು ಈ ವಿಚಿತ್ರ ಘಟನೆಗಳನ್ನು ನೋಡ್ತಾ ಇದ್ದವರು, ಸ್ವಾಮಿ, ನಮಗೆ ಅರ್ಥವಾಯಿತು, ನಾವು ಬರುತ್ತೇವೆ ಎನ್ನುತ್ತಾರೆ. ಏನಾಯಿತು? ನಾನು ನಿಮ್ಮ ಪ್ರಶ್ನೆಗೆ ಉತ್ತರವನ್ನೇ ಹೇಳಿಲ್ಲ. ಸಂಸಾರ ಶ್ರೇಷ್ಠವೋ ಸನ್ಯಾಸ ಶ್ರೇಷ್ಠವೋ ಎಂದು ನಿಮ್ಮ ಪ್ರಶ್ನೆ ಇದೆ, ನಾನಿನ್ನೂ ಉತ್ತರ ಹೇಳಿಯೇ ಇಲ್ಲ ಎಂದಾಗ, ಸ್ವಾಮಿ, ಅರ್ಥ ಆಯಿತು,
ಗಂಡ ಹೇಳಿದ ಯಾವುದೇ ಮಾತಿಗೂ ಪ್ರತ್ಯುತ್ತರ ಕೊಡದೆ ಎದಿರು ಮಾತನಾಡದೆ ಇಂತಪ್ಪ ಪತ್ನಿಯಾದಡೆ ಸಂಸಾರವೇ ಲೇಸು ಗಂಡ ಹೇಳಿದ ಮಾತಿಗೆ ಒಂದಕ್ಕೂ ಎದುರುತ್ತರ ಕೊಡದೆ ಮಾಡತಕ್ಕಂತ ಗಂಡ ಹೇಳಿದ ಒಂದೊಂದು ಮಾತುಗಳು ಅಸಂಗತ ಎನಿಸುತ್ತಿದ್ದರೂ ಕೂಡ ಅವು ಸುಸಂಗತ ಎನ್ನುವಂತೆ ಭಾವಿಸಿ ಗಂಡನ ಮಾತಿಗೆ ಎದುರಾಡದೆ ಉತ್ತರ ಕೊಡುತ್ತಿರುವ ನಿಮ್ಮ ಪತ್ನಿ ಇದರಲ್ಲ ಇಂತಹ ಪತ್ನಿ ಇಂತಪ್ಪ ಪತ್ನಿ ಇರುವಡೆ ಸಂಸಾರವೇ ಲೇಸು ಸಂಸಾರವೇ ಲೇಸು ಗಂಡ ನುಡಿದ ಮಾತುಗಳಿಗೆ ಇದಿರುತ್ತರ ಕೊಡುವಂತ ಪತ್ನಿ ಇದ್ದಡೆ ಆ ಪತ್ನಿಯಂ ಬಿಟ್ಟು ವೈರಾಗ್ಯವೇ ಲೇಸು ಎಂಬುದು ನಿಮ್ಮ ಈ ವರ್ತನೆಯಿಂದ ನಮಗೆ ಅರ್ಥವಾಯಿತು ಸ್ವಾಮಿ ಅಂತ ಹೇಳಿ ಚರಮೂರ್ತಿಗಳು ಅಲ್ಲಿಂದ ನಗುತ್ತಾ ಹೊರಡುತ್ತಾರೆ ಇದು ವಾಸ್ತವ ನಡೆದಿತ್ತೋ ನಡೆದಿಲ್ಲ ಎನ್ನುವುದಕ್ಕಿಂತ ಈ ಒಂದು ಚಿಕ್ಕ ಕಥೆಯ ಮೂಲಕ ದಾಂಪತ್ಯ ಅಂದ್ರೆ ಹೇಗಿರಬೇಕು ಅನ್ಯೋನ್ಯತೆ ಹೇಗಿರಬೇಕು ಸತಿಪತಿಯರ ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಎಂದು ಹೇಳುವಂತ ರಾಸಿಮಯ್ಯನವರ ಆ ದಾಂಪತ್ಯ ಎಷ್ಟು ಅರ್ಥಪೂರ್ಣವಾಗಿತ್ತು ಎಷ್ಟು ಸಾರ್ಥಕತೆಯಿಂದ ಕೂಡಿತ್ತು ಎನ್ನುವುದನ್ನ ಈ ಕಥೆ ಧ್ವನಿಸುತ್ತಿದೆ ಶರಣ ಬಂಧುಗಳೇ ದಾಸಿಮಯ್ಯನವರ ಈ ರೀತಿಯಲ್ಲಿ ಅನ್ಯೋನ್ಯವಾದ ದಾಸಿಮಯ್ಯ ಮತ್ತು ದುಗ್ಗಳೆಯರು ಅನ್ಯೋನ್ಯವಾದ ದಾಂಪತ್ಯವನ್ನು ಮುನ್ನಡೆಸುತ್ತಾ ತಮ್ಮ ನೇಕಾರ ವೃತ್ತಿಯ ಮೂಲಕ ಬಂದ ಸಂಪಾದನೆಯಿಂದ ಹಾಗೂ ತವನಿಧಿಯಿಂದ ದಾಸೋಹಗಳನ್ನು ಏರ್ಪಡಿಸುತ್ತಾ ಸಹಸ್ರಾರು ಜನಗಳಿಗೆ ಗಣ ಆರಾಧನೆ ಮಾಡುತ್ತಾ ಅನ್ಯೋನ್ಯವಾದ ದಾಂಪತ್ಯವನ್ನು ಹತ್ತಾರು ವರ್ಷಗಳ ಕಾಲ ನಡೆಸುತ್ತಾ ಅದೇ ಊರಿನಲ್ಲಿರುವ ಈಗಲೂ ಇರತಕ್ಕಂಥ ಮುದಿನೂರಿನಲ್ಲಿ ರಾಮನಾಥ ದೇವಸ್ಥಾನ ಇದೆ ಸಂಸಾರ ಸುಖವನ್ನು ಸವಿಯುತ್ತಾ ಶಿವಗಣ ಆರಾಧನೆಯನ್ನು ನಡೆಸುತ್ತಾ ರಾಮನಾಥನಲ್ಲಿ ಐಕ್ಯವಾದರು ಎಂಬುದು ನಮ್ಮ ಕಾವ್ಯಗಳಿಂದ ತಿಳಿದುಬರುತ್ತದೆ ಜೇಡರ ದಾಸಿಮಯ್ಯನವರ ವಚನಗಳು ನಾವು ಸ್ವಲ್ಪ ಪ್ರಸ್ತಾಪಿಸುವುದಾದರೆ ನಮ್ಮ ಇದುವರೆಗೂ ಜೇಡರ ದಾಸಿಮಯ್ಯನವರ ವಚನಗಳನ್ನು ಅಧ್ಯಯನ ಮಾಡಿರತಕ್ಕಂಥ ನಮ್ಮ ವಿಮರ್ಶಕರು ವಿದ್ವಾಂಸರು ನಮ್ಮ ಕನ್ನಡ ಸಾಹಿತ್ಯ ಸಾರಸ್ವತ ಲೋಕದಲ್ಲಿ ಪ್ರಸಿದ್ಧರಾಗಿರತಕ್ಕಂಥ ಶರಣ ಸಾಹಿತ್ಯ ಚಿಂತಕರು ತಮ್ಮ ತಮ್ಮದೇ ಆದ ಅಭಿಪ್ರಾಯಗಳನ್ನು ದಾಸಿಮಯ್ಯನವರ ವಚನಗಳ ಬಗ್ಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಜೇಡರ ದಾಸಿಮಯ್ಯನವರ ವಚನಗಳು ನಾನು ಹಿಂದಿನ ಸಂಚಿಕೆಯಲ್ಲಿಯೇ ಹೇಳಿದಂತೆ ತುಂಬ ಸಂಕ್ಷಿಪ್ತವಾಗಿರುತ್ತವೆ ಮತ್ತು ಸರಳವಾಗಿರುತ್ತವೆ ಮೂರು ಸಾಲಿನಿಂದ ಹಿಡಿದು ಐದು ಸಾಲುಗಳ ವಚನಗಳೇ ಇವರಲ್ಲಿ ಕಂಡುಬರುವುದು ಬೇರೆಲ್ಲ ವಚನಕಾರರಲ್ಲಿ ಹತ್ತು ಇಪ್ಪತ್ತು ಒಂದೊಂದು ಪುಟ ಕೆಲವರ ವಚನಗಳು ತುಂಬ ದೀರ್ಘವಾಗಿರುತ್ತವೆ ಆದರೆ ಜೇಡರ ದಾಸಿಮಯ್ಯನವರ ವಚನಗಳು ಮೂರು ಸಾಲಿನಿಂದ ಹಿಡಿದು ಐದು ಸಾಲಿನವರೆಗೆ ಇರುತ್ತವೆ ಅಷ್ಟೇ ದೀರ್ಘ ಪಾದಗಳಿಲ್ಲ ಅಷ್ಟೇ ಅಲ್ಲ ಪ್ರಾರಂಭದ ವಚನಕಾರರಲ್ಲಿ ನಾವು ಗಮನಿಸಿದರೆ ಈ ಜೇಡರ ದಾಸಿಮಯ್ಯನವರ ವಚನಗಳ ಪ್ರಭಾವ ಆಗಿರುವುದನ್ನು ನಾವು ಗಮನಿಸಬಹುದು ದಾಸಿಮಯ್ಯನವರ ವಚನಗಳಲ್ಲಿ ನಮ್ಮ ಸಂಶೋಧಕರಾದ ಚಿದಾನಂದಮೂರ್ತಿಯವರು ಹೇಳುವಂತೆ ಆದಿಪ್ರಾಸ ಅನುಪ್ರಾಸಗಳು ಹೆಚ್ಚಾಗಿ ಕಂಡುಬರುತ್ತವೆ ತ್ರಿಪದಿಯ ಲಯ ಕಂಡುಬರುತ್ತದೆ ಅಷ್ಟೇ ಅಲ್ಲ ಆ ಭಾಷೆ ಸರಳವೂ ಸಂಕ್ಷಿಪ್ತವೂ ಆಗಿರುವಂತೆ ಹಸಿ ಹಸಿಯಾಗಿರ್ತಕ್ಕಂತಹ ಶೈಲಿ ಈ ಬರವಣಿಗೆ ಆ ಹಸಿ ಹಸಿಯಾದ ಆ ಒಂದು ರೂಪ ಆ ವಚನಗಳಲ್ಲಿ ಕಂಡುಬರುತ್ತದೆ ಇನ್ನು ತಾಜಾತನದಿಂದ ಕೂಡಿರುವಂತಹ ಬರವಣಿಗೆ ಎಂಬಂತೆ ಅದು ಭಾಸವಾಗುತ್ತದೆ ಅದಕ್ಕೆ ಚಿದಾನಂದ ಮೂರ್ತಿಗಳು ದಾಸಿಮಯ್ಯನವರ ಬರವಣಿಗೆಯ ರೂಪವನ್ನು ಗಮನಿಸಿ ಅವು ಗರಿಗರಿಯಾಗಿವೆ ಎನ್ನುತ್ತಾರೆ ಕ್ರಿಸ್ಪ್ನೆಸ್ ಅಂತ ಏನು ಹೇಳ್ತೀವಿ ಅದನ್ನು ಆ ಪದವನ್ನೇ ಬಳಸುತ್ತಾರೆ ನಾನು ಈ ಮಾತನ್ನು ಇಲ್ಲಿ ಏಕೆ ಹೇಳುತ್ತಿದ್ದೇನೆಂದರೆ ದಾಸಿಮಯ್ಯನವರು ರಚಿಸಿದಂಥ ಆ ವಚನಗಳಿವೆಯಲ್ಲ ಅವು ತುಂಬ ಸರಳವೂ ಸಂಕ್ಷಿಪ್ತವೂ ಆಗಿವೆ ಹರಿತವಾದ ತಮ್ಮ ಆಲೋಚನೆ ತಮ್ಮ ತೀಕ್ಷ್ಣವಾದ ಆ ಅಭಿವ್ಯಕ್ತಿ ಇವು ತುಂಬ ವ್ಯಾಪಕವಾದ ಅರ್ಥದಿಂದ ಓದುಗರ ಮನಸ್ಸನ್ನು ಸೆಳೆಯುತ್ತವೆ ನೋಡುವುದಕ್ಕೆ ತುಂಬ ಚಿಕ್ಕದಾಗಿದ್ದರೂ ಕೂಡ ಗಾತ್ರದಲ್ಲಿ ಕಿರಿದಾಗಿದ್ದರೂ ಕೂಡ ಹಿರಿದಾದ ಅರ್ಥವನ್ನು ಅವು ತುಂಬಿಕೊಂಡಿವೆ ಮೂರೇ ಮೂರು ಸಾಲುಗಳಿಂದ ಕೂಡಿರತಕ್ಕಂಥ ಅನೇಕ ವಚನಗಳು ವ್ಯಾಪಕ ಅರ್ಥವನ್ನು ಹೊಂದಿರುವುದನ್ನು ನಾವು ಗಮನಿಸಬಹುದು ಅವರ ಭಾಷೆ ಚಿದಾನಂದ ಮೂರ್ತಿಯವರು ಮತ್ತು ಬೇರೆ ಎಲ್ ಬಸವರಾಜವರು ಬೇರೆ ಬೇರೆ ವಿಮರ್ಶಕರು ಗುರುತಿಸ್ತಾರೆ ಉಳಿದೆಲ್ಲ ವಚನಕಾರರ ವಚನಗಳಲ್ಲಿ ಕಂಡುಬರುವ ಭಾಷಾ ಬಳಕೆಗಿಂತ ದಾಸಿಮಯ್ಯನವರ ಭಾಷೆಯಲ್ಲಿ ಅಷ್ಟೊಂದು ನಾಜೂಕು ಅಂದರೆ ಸೌಮ್ಯತೆ ಎಂಬುದು ಇಲ್ಲವೇನೋ ಎನಿಸುತ್ತದೆ ಸ್ವಲ್ಪ ಭಾಷೆ ಇವತ್ತಿನ ಮಾತಿನಲ್ಲಿ ಹೇಳಬೇಕು ಅಂದರೆ ನಮಗೆ ಸ್ವಲ್ಪ ನಿಷ್ಠುರವಾದ ಭಾಷೆಯನ್ನು ದಾಸಿಮಯ್ಯನವರು ಬಳಸಿಕೊಂಡಿದ್ದಾರೇನೋ ಎನಿಸುತ್ತದೆ ಸಮಾಜದಲ್ಲಿ ಕಂಡುಬಂದಂಥ ಅಂಕುಡೊಂಕುಗಳನ್ನು ತಿದ್ದುವಾಗ ಯಾವುದೇ ದಾಕ್ಷಿಣ್ಯವಿಲ್ಲದೆ ಅದನ್ನು ನೇರವಾಗಿ ಖಂಡಿಸ್ತಕ್ಕಂತಹ ಎದೆಗಾರಿಕೆಯನ್ನು ಅವರ ವಚನಗಳಲ್ಲಿ ಅವರು ವ್ಯಕ್ತಪಡಿಸಿರುವುದನ್ನು ನಾವು ಗಮನಿಸಬಹುದು ಕೆಲವು ವಚನಗಳ ಬಗ್ಗೆ ಮಾತನಾಡೋಣ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ಒಡಲುಗೊಂಡವನು ಒಡಲುಗೊಂಡವನು ಎಂದು ನೀನೆನ್ನ ಜಡಿದೊಮ್ಮೆ ನುಡಿಯದಿರ ನೀನೆನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ
ಆ ರಾಮನಾಥನಿಗೆ ಸವಾಲಾಕುವ ರೀತಿಯಲ್ಲಿ ಈ ವಚನ ಕಂಡು ಬರುತ್ತಿದೆ. ಒಡಲು ಅಂದರೆ ದೇಹ, ಈ ನಮ್ಮ ಭೌತಿಕ ಕಾಯ ಇದೆಯಲ್ಲ, ಪ್ರತಿಯೊಂದು ಜೀವಿಗಳು ಈ ಭೂತ ಪ್ರಪಂಚದಲ್ಲಿ ದೇಹ ಧರಿಸುತ್ತವೆ. ಮನುಷ್ಯನಾದ ನಾನು ದೇಹ ಧರಿಸಿದ್ದೇನೆ ನಿಜ. ದೇಹ ಧರಿಸಿದ ಮೇಲೆ ಅಂದರೆ ಈ ಒಡಲನ್ನು ಧರಿಸಿದ ಮೇಲೆ ಹಸಿವು ಎಂಬುದು ಇಲ್ಲಿ ಸಹಜ. ಒಡಲುಗೊಂಡವ ಹಸಿವ, ಹೌದು ಪ್ರತಿಯೊಂದು ಜೀವಿಗೂ ಕೂಡ ಹಸಿವು ಸಹಜವಾದುದು. ಹಸಿವು, ನಿದ್ರೆ, ಕಾಮ ಇವು ಜೀವಿಗಳ ಹುಟ್ಟಿನಿಂದಲೇ ಬಂದಿರುತ್ತವೆ. ಅದಕ್ಕಾಗಿಯೇ ಇವುಗಳನ್ನು ಸಹಜ ಸಹಜ ಅಂದರೆ ಜೊತೆಯಲ್ಲಿಯೇ ಜನಿಸಿದಂತಹ ಪ್ರವೃತ್ತಿಗಳು, ಇನ್ಸ್ಟಿಂಕ್ಟ್ಸ್ ಅಂತಲೇ ಕರೆಯುತ್ತೇವೆ. ಮನುಷ್ಯನಿಗೆ ಹುಟ್ಟಿನಿಂದಲೇ ಬಂದಿದೆ ಹಸಿವು. ಹಸಿವನ್ನು ಗೆಲ್ಲುವ ಶಕ್ತಿ ಇದೆ ನಿಜ, ಆದರೆ ಗೆಲ್ಲುವುದೇ ದೊಡ್ಡದಲ್ಲ. ಹಾಗಂತ ಹಸಿವು ದೌರ್ಬಲ್ಯವೂ ಅಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಹಸಿವಾಗುತ್ತದೆ ನಿಜ. ಹಾಗೆಂದು ಅದನ್ನೇ ನನ್ನನ್ನು ತುಚ್ಛೀಕರಿಸಿ ಮಾತನಾಡಬೇಡ. ಅಯ್ಯೋ ಇವನು ಮರ್ತ್ಯಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಿದ್ದಾನೆ, ಹಸಿವು ಹಸಿವು ಎಂದು ಸಾಯುತ್ತಾನೆ, ಅದೇ ನನ್ನ ದೌರ್ಬಲ್ಯವಲ್ಲ ರಾಮನಾಥ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕೆಲವೊಮ್ಮೆ ಆಕಸ್ಮಿಕವಾಗಿ ಆದರೂ ಸುಳ್ಳನ್ನು ಹೇಳಬೇಕಾಗುತ್ತದೆ. ಸುಳ್ಳು ಹೇಳದೆ ಬದುಕುವುದು, ಸತ್ಯಸಂಧತೆಯಿಂದ ಜೀವಿಸುವುದು ಸಾಧ್ಯವಿರಬಹುದಾದರೂ ಮನುಷ್ಯ ಮಾತ್ರರಿಗೆ ಅದು ಕಷ್ಟ ಸಾಧ್ಯ. ಇದನ್ನು ಅರ್ಥ ಮಾಡಿಕೊಂಡಿದ್ದ ದಾಸಿಮಯ್ಯನವರು ರಾಮನಾಥ ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನು ಒಡಲುಗೊಂಡವನು ಎಂದು. ಅಯ್ಯೋ ಈ ಮನುಷ್ಯ ದೇಹಧಾರಿಯಾಗಿದ್ದಾನೆ, ದೇಹ ಧರಿಸಿರುವ ಈ ಮನುಷ್ಯ ಸುಳ್ಳು ಹೇಳುತ್ತಾನೆ, ಹಸಿವಿನಿಂದ ಕೂಡಿದ್ದಾನೆ ಅಂತ ಹೇಳಿ ಅದನ್ನೇ ತುಚ್ಛೀಕರಿಸಿ ಮಾತನಾಡಬೇಡ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಹಸಿವು ಮತ್ತು ಹುಸಿ ನುಡಿಯುವುದು ಅದು ಸಹಜವಾಗಿರಬಹುದು. ಹಾಗೆಂದು ಅದನ್ನೇ ನನ್ನ ದೌರ್ಬಲ್ಯ ಎಂದು ಭಾವಿಸಿ ನನ್ನನ್ನು ಹೀಯಾಳಿಸಿ ಮಾತನಾಡಬೇಡ. ಒಡಲುಗೊಂಡವನು ಒಡಲುಗೊಂಡವನೆಂದು ನೀನು ಎನ್ನ ಜಡಿದು ಒಮ್ಮೆ ನುಡಿಯದಿರಾ. ನೀನು ದೇವನಾಗಿರಬಹುದು ರಾಮನಾಥ, ಮನುಷ್ಯನಾಗಿ ಹುಟ್ಟಿದರೆ ನೀನೇನಾದರೂ ನೀನು ಕೂಡ ಹಸಿವನ್ನು ಅನುಭವಿಸ್ತೀಯಾ, ನೀನು ಕೂಡ ಸುಳ್ಳನ್ನು ಹೇಳಬೇಕಾಗುತ್ತದೆ. ನೀನು ನನ್ನಂತೆ ಒಮ್ಮೆ ದೇಹವನ್ನು ಧರಿಸಿ ಅಂದರೆ ಒಡಲುಗೊಂಡು ನೋಡ ಎಂಬುದಾಗಿ ಕೇಳ್ತಾರೆ. ಅಂದರೆ ಮನುಷ್ಯನಿಗೆ ಹಸಿವು ಮತ್ತು ಹುಸಿ ಎಂಬತಕ್ಕಂಥ ವಿಧವಲ್ಲ, ಇವನ್ನು ಗೆಲ್ತಕ್ಕಂಥ ಸಾಧ್ಯ ಇದೆ, ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಸಾಧ್ಯ ಅಂತ ಅದನ್ನು ಅಂದರೆ ಇಲ್ಲಿ ದಾಸಿಮಯ್ಯನವರು ಸುಳ್ಳನ್ನು ಹೇಳ್ತಕ್ಕಂಥದ್ದನ್ನೇನು ಸಮರ್ಥಿಸ್ತಾ ಇಲ್ಲ. ಸುಳ್ಳು ಹೇಳುವುದು ತಪ್ಪು ಅಂತ ಎಲ್ಲರಿಗೂ ಗೊತ್ತು, ಆದರೆ ಸುಳ್ಳನ್ನು ಹೇಳದೆ ಸತ್ಯಸಂಧರಾಗಿ ಬದುಕುವುದು ಕಷ್ಟ ಸಾಧ್ಯ. ತಾನು ಈ ವಚನದ ಮೂಲಕ ದಾಸಿಮಯ್ಯನವರು ರಾಮನಾಥನಿಗೆ ಸವಾಲಾಕುವ ರೀತಿಯಲ್ಲಿ ಮನುಷ್ಯನಿಗೆ ಸಹಜವಾಗಿರುವಂತಹ ಬಯಕೆಗಳನ್ನು ದೌರ್ಬಲ್ಯಗಳೆಂದು ತಿಳಿದುಕೊಳ್ಳದೆ ಅವೆಲ್ಲವನ್ನು ಮೀರಿ ನಾವು ಸಾಧನೆಯನ್ನು ಮಾಡಬೇಕು ಎನ್ನುವುದನ್ನು ಪರೋಕ್ಷವಾಗಿ ಹೇಳುತ್ತಾರೆ. ಅಲ್ಲಿ ಹಸಿವಿನ ಮಹತ್ವವನ್ನು ಹೇಳುತ್ತಲೇ ಹಸಿವು ಎಂತಹ ಘೋರ ಪರಿಣಾಮವನ್ನು ಉಂಟು ಮಾಡುತ್ತದೆ. ಹಸಿವಿಗೆ ಬೇಕಾಗುವುದು ಆಹಾರ. ಆಹಾರ ಎಲ್ಲರಿಗೂ ಸಿಗುತ್ತಿದೆಯೇ? ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಎಲ್ಲಿ ಅಸಮಾನತೆಯ ಸಮಾಜ ಇರುತ್ತದೆಯೋ ಅಲ್ಲಿ ಈ ಹಸಿವು ಎನ್ನುವುದು ತಾಂಡವವಾಡ್ತಾ ಇರ್ತದೆ. ಎಲ್ಲ ಆಹಾರ ಅಥವಾ ಉಣಿಸು ಅಥವಾ ತಿನಿಸು ಅಂತ ಏನು ಕರಿತೀವಿ ಆ ಬೇಕಾದಷ್ಟು ಇದ್ದರೂ ಕೂಡ ಎಲ್ಲರಿಗೂ ಸಮಾನವಾಗಿ ಸಿಕ್ಕುವುದಿಲ್ಲ. ಕಷ್ಟಪಟ್ಟು ದುಡಿದರೆ ಅದಕ್ಕೆ ತಕ್ಕದ್ದನ್ನು ಅನುಭವಿಸ್ತಾನೆ ಅಂದರೆ ಕಷ್ಟಪಡ್ತಕ್ಕಂಥವ್ರು ಎಲ್ಲರಿಗೂ ಇಲ್ಲಿ ಸುಖ ಇಲ್ಲ. ಅಸಮಾನತೆ ಎಲ್ಲಿರ್ತದೆ? ಸ್ವಾರ್ಥ ಸಮಾಜ ಇದ್ದಾಗ ಇರ್ತದೆ. ಸಂಗ್ರಹಣ ಬುದ್ಧಿ ಎಲ್ಲಿ ಜಾಸ್ತಿ ಇರುತ್ತದೆಯೋ ಅಲ್ಲಿ ಕೆಲವರು ಅಜೀರ್ಣದಿಂದ ಸಾಯುತ್ತಿದ್ದರೆ ಕೆಲವರು ಹಸಿವಿನಿಂದ ಸಾಯುತ್ತಿರುತ್ತಾರೆ. ಹಸಿವನ್ನು ಮೊದಲು ಹೋಗಲಾಡಿಸಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಚನ, ಬಹಳ ಪ್ರಸಿದ್ಧವಾದಂತಹ ವಚನ, ದಾಸಿಮಯ್ಯನವರ ವಚನ. ಹಸಿವು ಇದೆಯಲ್ಲ, ಇದು ಬಹಳ ಭೀಕರವಾದ ಪರಿಣಾಮವನ್ನು ಉಂಟು ಮಾಡುತ್ತದೆ. ಹಸಿವು ಎಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ. ಹಸಿವು ಎಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ. ಹಸಿವಿಗೆ ಅನ್ನವನಿಕ್ಕಿ ವಿಷವನಿಳುಹ ಬಲ್ಲಡೆ ವಸುದೆಯೊಳಗೆ ಆತನೇ ಗಾರುಡಿಗ ಕಾಣ ರಾಮನಾಥ. ದಾಸಿಮಯ್ಯನವರು ಇಲ್ಲಿ ಅನ್ನದ ಮಹತ್ವವನ್ನು ಹೇಳುತ್ತಿದ್ದಾರೆ. ಹಸಿವಿನಿಂದ ಸಾಯುತ್ತಿರುವಂತಹ ಸಮಾಜವನ್ನು ಅವರು ಕಂಡಿದ್ದಾರೆ. ಇವತ್ತು ನೆನ್ನೆಯದಲ್ಲ ಈ ಹಸಿವಿನ ಸಮಸ್ಯೆ, ದಾಸಿಮಯ್ಯನವರ ಕಾಲದ್ದು ಅಲ್ಲ, ಅದಕ್ಕೂ ಹಿಂದಿನಿಂದಲೂ ಕೂಡ ಇಲ್ಲಿ ಅಸಮಾನತೆ ಎಂಬುದು ತಾಂಡವವಾಡುತ್ತಿದೆ ಈ ನಾಡಿನಲ್ಲಿ. ನಾನು ಈ ಮೊದಲೇ ಹೇಳಿದಂತೆ ಎಲ್ಲಿ ಸ್ವಾರ್ಥಿಗಳು ಸ್ವಾರ್ಥಪರ ಆಲೋಚನೆಗಳು ಜಾಸ್ತಿಯಾಗುತ್ತವೆಯೋ, ಎಲ್ಲಿ ನನಗೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ಎನ್ನುವ ಸಂಗ್ರಹಣ ಬುದ್ಧಿ ಎಲ್ಲಿ ಹೆಚ್ಚಾಗುತ್ತದೆಯೋ ಅಲ್ಲಿ ಅಸಮಾನತೆ ಎಂಬುದು ಹೆಚ್ಚಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಎಲ್ಲ ಇದ್ದರೂ ಕೂಡ ಅದು ಎಲ್ಲರಿಗೂ ಇರುವುದಿಲ್ಲ.
ಎಲ್ಲೋ ಕೆಲವರ ಸೊತ್ತಾಗಿ ಬಿಡುತ್ತದೆ. ಹಸಿವಿನಿಂದ ಸಾಯತಕ್ಕಂತವರ ಬಗೆಗೆ ಮೊದಲು ಕನಿಕರವನ್ನು ಸೂಚಿಸುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಇವತ್ತು ನಾಗರಿಕ ಪ್ರಪಂಚ, ಏನು ವಿಜ್ಞಾನ ತಂತ್ರಜ್ಞಾನ ಎಲ್ಲ ಬೆಳೆದಿದೆ ಎನ್ನುತ್ತೇವೆ. ಆದರೆ ಇವತ್ತು ಕೂಡ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ, ಹಸಿವಿನಿಂದ ನರಳುತ್ತಿರುವವರನ್ನು, ಹಸಿವಿನಿಂದ ಸಾಯುತ್ತಿರುವವರನ್ನು ಗಮನಿಸುತ್ತಿದ್ದೇವೆ. ಎಲ್ಲಿದೆ ಹಾಗಾದರೆ ಸಮಾನತೆ? ಇಲ್ಲಿ ಸ್ವಲ್ಪ ಮನುಷ್ಯತ್ವ ಇರತಕ್ಕಂಥವರು ಆಲೋಚನೆ ಮಾಡಬೇಕಾಗಿದೆ. ಸಮಕಾಲೀನ ಸಂದರ್ಭದಲ್ಲಿ ಇವತ್ತು ಕೂಡ ಈ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಬಡತನ, ಹಸಿವು ಮೊದಲು ನೀಗಬೇಕು. ಜೇಡರ ದಾಸಿಮಯ್ಯನವರು ಈ ವಚನದಲ್ಲಿ ಹಸಿವಿನ ಭೀಕರತೆಯನ್ನು ಮತ್ತು ಅನ್ನದ ಮಹತ್ವವನ್ನು ಬಹಳ ಸ್ವಾರಸ್ಯಕರವಾಗಿ ಒಂದು ರೂಪಕವಾಗಿ ಹೇಳುತ್ತಿದ್ದಾರೆ. ಹಸಿವು ಎಂಬ ಹೆಬ್ಬಾವು ಬಂದು ಬಸಿರ ಹಿಡಿದಡೆ, ಅಂದರೆ ಹೊಟ್ಟೆಯನ್ನೇ ಕಚ್ಚಿಬಿಡ್ತು ಅನ್ನೋ ಅರ್ಥದಲ್ಲಿ. ಅಂದರೆ ಹಸಿವು ಎಂಬುದು ನಮ್ಮನ್ನು ವ್ಯಾಪಿಸಿದಾಗ ಅದನ್ನು ಹೇಳುತ್ತಾರೆ ಹೆಬ್ಬ. ಒಂದೊಂದು ಹಾವುಗಳ ವಿಷ ಒಂದೊಂದು ರೀತಿ. ಕೆಲವು ಹಾವುಗಳ ವಿಷ ಬೇಗ ನಮ್ಮ ದೇಹವನ್ನು ಆವರಿಸುವುದಿಲ್ಲ. ಅದರಲ್ಲೂ ಹೆಬ್ಬಾವು ಅಥವಾ ಕಾಳಿಂಗ ಸರ್ಪ ಇಂಥವುಗಳ ವಿಷ ಬಹುಬೇಗನೆ ನಮ್ಮ ಪಾದದಿಂದ ಮಸ್ತಕದವರೆಗೆ ವ್ಯಾಪಿಸಿಬಿಡುತ್ತದೆ. ಯಾರನ್ನು ಹಾವು ಕಚ್ಚುತ್ತದೆಯೋ ಅಂಥವರ ದೇಹಾದ್ಯಂತ ಆ ವಿಷ ಆವರಿಸಿ ಅವರನ್ನು ನೋವಿಗೆ, ಕೊನೆಗೆ ಸಾವಿಗೆ ದೂಡಿಬಿಡುತ್ತದೆ. ಅಂಥ ಸಂಕಟದಿಂದ ಪಾರು ಮಾಡಬೇಕು. ಇಲ್ಲಿ ಹಸಿವು ಎಂಬ ಹೆಬ್ಬಾವು ಬಂದು ನಮ್ಮನ್ನು ಹಿಡಿದಿದೆ ಎಂದಾಗ ಆ ಹಸಿವಿನ ಭೀಕರತೆ ಎಂತಹ ಭಯಾನಕವಾದದು. ಹಸಿವೆಂಬ ಹೆಬ್ಬಾವು ಬಂದು ಈ ಬಸಿರ ಹಿಡಿದಡೆ ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ, ಅಂದರೆ ಪಾದದಿಂದ ಹಿಡಿದು ಮಸ್ತಕದವರೆಗೆ ವಿಷ, ಆ ಹಸಿವಿನ ಸಂಕಟ ಬಹುಬೇಗ ವ್ಯಾಪಿಸಿಬಿಡುತ್ತದೆ. ಹಸಿವಿನ ಸಂಕಟ ಅನುಭವಿಸಿದವನಿಗೆ ಅದು ವೇದ್ಯ. ಹೊಟ್ಟೆ ನೋವಿನಿಂದ ಹೊಟ್ಟೆಯ ಸಂಕಟವನ್ನು ಅನುಭವಿಸ್ತಾ ಇರ್ತಾರಲ್ಲ, ಆ ಸಂಕಟವನ್ನು ನಾನು ಮಾತಿನಲ್ಲಿ ಹೇಳಲಾಗದು. ಅದನ್ನು ಹೋಗಲಾಡಿಸಬೇಕಾದರೆ ಆ ಹಾವಿನ ವಿಷದಂತೆ ಅದು ಏರಿದೆ, ಅಷ್ಟು ಸಂಕಟವನ್ನು ಕೊಡುತ್ತಿದೆ. ಅಂತಹ ಹಸಿವಿನ ಸಂಕಟವನ್ನು ಹೋಗಲಾಡಿಸಬೇಕಾದರೆ ಮೊದಲು ಅವನಿಗೆ ಅನ್ನವನ್ನು ನೀಡಬೇಕು. ಅನ್ನ ನೀಡತಕ್ಕಂತಹವನ ಶ್ರೇಯಸ್ಸಿದೆಯಲ್ಲ, ಅದು ಮುಂದಿನ ಸಾಲಿನಲ್ಲಿ ಹೇಳ್ತಾರೆ. ಹಸಿವಿಗೆ ಅನ್ನವನಿಕ್ಕಿ ವಿಷವನ್ನು ಇಳುಹಬಲ್ಲಡೆ, ಅಂದರೆ ಆ ಹಸಿವಿನ ಸಂಕಟವನ್ನು ಕಡಿಮೆ ಮಾಡುವುದಾದರೆ ಈ ವಸುದೆಯೊಳಗೆ, ಅಂದರೆ ಈ ಭೂಲೋಕದಲ್ಲಿ ನಿಜವಾಗಿಯೂ ಕೂಡ ಅವನೇ ಗಾರುಡಿಗ ಕಾಣ. ಗಾರುಡಿಗ ಅಂದರೆ ಗರುಡ ವಿದ್ಯೆಯನ್ನು ಬಲ್ಲವನು. ಗಾರುಡಿಗ ಅಂದರೆ ಮಾಂತ್ರಿಕ, ಮಂತ್ರವಿದ್ಯೆಯನ್ನು ಬಲ್ಲವನು. ಹಾವಿನ ವಿಷವೊಂದು ಏರುತ್ತಿರುವಾಗ ವಿಷವನ್ನು ಕಡಿಮೆ ಮಾಡುವವನು. ತನ್ನ ಮಂತ್ರ ತಂತ್ರಗಳ ಮೂಲಕ, ಔಷಧಿಯ ಮೂಲಕ ಆ ಹಾವು ಕಚ್ಚಿದ ವ್ಯಕ್ತಿಗೆ ಕೊಟ್ಟು ಆ ಔಷಧಿಗಳ ಮೂಲಕ ವಿಷವನ್ನು ಹೇಗೆ ಕಡಿಮೆ ಮಾಡಿ ಆ ನೋವಿನಿಂದ ಸಾವಿನಿಂದ ಅವನನ್ನು ಪಾರು ಮಾಡುತ್ತಾನೋ, ಹಸಿವಿನ ಸಂಕಟ ವ್ಯಾಪಿಸಿರುವಾಗ ಅನ್ನವನ್ನು ಕೊಟ್ಟು ಯಾರು ಆ ಸಾವು ನೋವಿನಿಂದ ಆ ಹಸಿವಿನಿಂದ ನರಳುತ್ತಿದ್ದ ವ್ಯಕ್ತಿಯನ್ನು ಪಾರು ಮಾಡುತ್ತಾನೋ ಅವನು ನಿಜವಾದ ಮಾಂತ್ರಿಕ, ಅವನು ನಿಜವಾದ ಗಾರುಡಿಗ ಎಂಬುದಾಗಿ ದಾಸಿಮಯ್ಯನವರು ಹೇಳುತ್ತಾರೆ. ಅಂದರೆ ಅನ್ನ ನೀಡತಕ್ಕಂಥದ್ದನ್ನು ಮೊದಲು ನಮ್ಮ ಜನಗಳಿಗೆ ಹಸಿವಿಗೆ ಅನ್ನವನ್ನು ಕೊಡಬೇಕು. ಅನ್ನ ದಾನಕ್ಕಿಂತ ಇನ್ನು ಶ್ರೇಷ್ಠವಾದ ದಾನವಿಲ್ಲ. ಅನ್ನದೇವ ಸರ್ವಜ್ಞ ಕೂಡ ಅದನ್ನು ಹೇಳುತ್ತಾರೆ. ಅನ್ನದೇವರಿಗಿಂತ ಇನ್ನು ದೇವರುಂಟೆ? ನಮ್ಮ ಜನ ಅಲ್ಲಿ ಇಲ್ಲಿ ಹೋಮ ಹವನಗಳನ್ನು ಮಾಡಿಸ್ತಾರಲ್ಲ. ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ, ನೀವು ಯಾವ ಯಜ್ಞ ಯಾವಾಗಗಳನ್ನು ಮಾಡಬೇಡಿ, ಅನ್ನ ಯಜ್ಞ ಮಾಡಿ. ಅಂದರೆ ಕೃಷಿಕ ವೃತ್ತಿ ಇದೆಯಲ್ಲ, ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಎಲ್ಲರಿಗೂ ಮೊದಲು ಹೊಟ್ಟೆ ತುಂಬ ಅನ್ನವನ್ನು ಕೊಡಬೇಕು. ಹೊಟ್ಟೆ ತುಂಬ ಅನ್ನ ಕೊಟ್ಟದ್ದೇ ಆದರೆ ಅದು ನಿಜವಾದ ಮನುಷ್ಯತ್ವ, ಅದು ಮನುಷ್ಯನಿಗೆ ಶ್ರೇಯಸ್ಸನ್ನು ತಂದುಕೊಡುತ್ತದೆ ಎಂಬುದಾಗಿ ಹೇಳುತ್ತಾರೆ. ದಾಸಿಮಯ್ಯನವರು ರಾಮನಾಥನಿಗೆ ಹೇಳುತ್ತಿದ್ದಾರೇನೋ ಎನ್ನುವಂತೆ ಹೇಳುತ್ತಲೇ ಈ ವಚನದಲ್ಲಿ ಸಾರುತ್ತಲೇ ಅಂತಹ ಹಸಿವಿಗೆ ಅನ್ನವನ್ನು ಕೊಡತಕ್ಕಂತಹ ವ್ಯಕ್ತಿ ನಿಜಕ್ಕೂ ವಸುದೆಯೊಳಗೆ ಗಾರುಡಿಗ ಎನ್ನುತ್ತಾರೆ. ವೀಕ್ಷಕ ಬಂಧುಗಳೇ, ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಇವತ್ತಿನ ಈ ಸಂದರ್ಭದಲ್ಲಿ. ಹಾಗಾದರೆ ನಾವು ಎಂತಹ ಮನುಷ್ಯತ್ವವನ್ನು ರೂಢಿಸಿಕೊಳ್ಬೇಕು, ನಾವು ಹೇಗೆ ಬೆಳೀಬೇಕು, ಹಸಿವಿನಿಂದ ಸಾಯ್ತಕ್ಕಂಥವರ ಮಧ್ಯದಲ್ಲಿ ನಾವು ನಮ್ಮದೇ ಆಗಿರತಕ್ಕಂಥ ಆಡಂಬರವನ್ನು ಮಾಡಬೇಕೆ? ಆಡಂಬರ ಒಳ್ಳೆಯದೆ. ಮುಂದಿನ ವಚನಗಳಲ್ಲಿ ನಾನು ದಾಸಿಮಯ್ಯನವರು ಇಂತಹ ಡಂಬಾಚಾರದ ವ್ಯಕ್ತಿಗಳನ್ನು ಬಹಳ ನೇರವಾಗಿ ನಿಷ್ಠುರವಾದ ಭಾಷೆಯಲ್ಲಿಯೇ ವಿಳಂಬಿಸುವುದನ್ನು ಮುಂದಿನ ಸಂಚಿಕೆಗಳಲ್ಲಿ ಗಮನಿಸೋಣ. ಇಂದು ದಾಸಿಮಯ್ಯನವರ ಒಂದೆರಡು ವಚನಗಳನ್ನು ಇಟ್ಟುಕೊಂಡು ನಾನು ಮಾತನಾಡಿದ್ದೇನೆ. ಎಲ್ಲರಿಗೂ ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಮಾತನಾಡಲಿದ್ದೇನೆ. ಶರಣು ಶರಣಾರ್ಥಿಗಳು.